Hi friends, welcome to our channel. ಇವತ್ತು ರುಚಿಕರವಾದ ಗೋಬಿ ಪರೋಟ ಮಾಡೋದು ಹೇಗಂತ ತೋರಿಸ್ತೀನಿ. ಇದು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಗೋಬಿನ ಚೆನ್ನಾಗಿ 3-4 ಸರ್ತಿ ತೊಳೆದು ನಂತರ ಈ ಥರ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಗೆ 1 ಇಂಚು ಶುಂಠಿನ 1 ಮಿಕ್ಸಿ ಜಾರ್ಗೆ ಹಾಕಿ ನೀರೇನು ಹಾಕದೆ ತರತರಿಯಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನ್ ಅಜ್ಕಾರದ ಪುಡಿ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆ 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು. ನಾನಿಲ್ಲಿ ಒಗ್ಗರಣೆಗೂ ಹಾಗೆ ಪರೋಟನ ಬೇಯಿಸೋದಕ್ಕೂ ಸೇರಿಸಿ 4 ಟೇಬಲ್ ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ, ಅದಕ್ಕೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಥರ ಸಾಫ್ಟ್ ಆಗಿರೋ ಥರ ಕಲಿಸ್ಕೊಂಡಿದ್ದೀನಿ. ಈಗ ಇದ್ರ ಮೇಲೊಂದು ಮುಚ್ಚಳನ ಮುಚ್ಚಿ ಒಂದು 15-20 ನಿಮಿಷದವರೆಗೂ ಹಿಟ್ಟು ನೆನೆಯಲಿ ಚೆನ್ನಾಗಿ. ಅಷ್ಟೋವರೆಗೂ ನಾವು ಸ್ಟಫಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ನೋಡಿ ಈ ಥರ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ತರತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದನ್ನ ಹಾಕಿ ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಈ ಥರ ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ತುರಿದಿಟ್ಕೊಂಡಿರೋ ಗೋಬಿನ ಹಾಕ್ಕೊಳ್ಳಿ. ಗೋಬಿನ ಹಾಕ್ಕೊಂಡ ನಂತರ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಎಲ್ಲನೂ ಹಾಕಿ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಇದನ್ನೆಲ್ಲನೂ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲನೂ ಒಂದ್ಸರ್ತಿ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮ್ನಲ್ಲಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀರೇನು ಹಾಕೋಕೆ ಹೋಗ್ಬಾರ್ದು. ಗೋಬಿ ಒಂದು 1/2 ಬೆಂದರೆ ಸಾಕು. ಈಗ ಇದನ್ನ 2 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ 2 ನಿಮಿಷ ಆಗಿದೆ. ನಾನು ಲೋ ಫ್ಲೇಮ್ನಲ್ಲಿ 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಇದರಲ್ಲೇ ಬಿಟ್ಟರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಇದನ್ನು ಒಂದು ಬೇರೊಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇದೀಗ ತುಂಬಾ ಬಿಸಿ ಇದೆ. ತಣ್ಣಗಾದ ನಂತರ ನಾವು ಪರೋಟನ ಮಾಡಿಕೊಳ್ಳೋಣ. ಈಗ ನೋಡಿ ಈ ಮಿಶ್ರಣ ಕೂಡ ತಣ್ಣಗಾಗಿದೆ, ಹಾಗೆ ಹಿಟ್ಟು ಕೂಡ 20 ನಿಮಿಷ ಚೆನ್ನಾಗಿ ನೆಂದಿದೆ. ಇದನ್ನ ಒಂದ್ಸರ್ತಿ ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ನಾದ್ಕೊಂಡಾದ್ಮೇಲೆ ಇದನ್ನ ಚಪಾತಿ ಮಾಡ್ತೀವಲ್ಲ ಅಷ್ಟು ಆ ಸೈಜ್ನಲ್ಲಿ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಈಗ ಪರೋಟ ಮಾಡೋದು ಹೇಗಂತ ನೋಡೋಣ. ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಇದನ್ನ ಲಟ್ಟಿಸ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಲಟ್ಟಿಸ್ಕೊಂಡಾದ್ಮೇಲೆ 2 ಚಮಚ ಆಗೋಷ್ಟು ಸ್ಟಫಿಂಗ್ನ ತುಂಬಿ ಈ ಥರ 2 ಚಮಚ ಸ್ಟಫಿಂಗ್ನ ತುಂಬಿದ ಮೇಲೆ ನೋಡಿ ಈ ಥರ ಎಲ್ಲ ಕಡೆನೂ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಒಂದ್ಸರ್ತಿ ಈ ಥರ ಲೈಟ್
ಮಾಡಿ ನೋಡಿ, ಈ ಥರ ರೆಡಿ ಆಗುತ್ತೆ ನೋಡಿ. ನಾನೀಗ ಇನ್ನೊಂದು ಮಾಡಿ ತೋರಿಸ್ತೀನಿ. ಈ ಥರ ಇಷ್ಟು ಲಟ್ಟಿಸ್ಕೊಂಡ್ಮೇಲೆ ಎರಡು ಚಮಚ ಆಗುವಷ್ಟು ಸ್ಟಫಿಂಗ್ನ ತುಂಬಿ ಈ ಥರ ಎಲ್ಲ ಕಡೆನೂ ಈ ಥರ ಹಿಡ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ಬೇಕು. ಈ ಥರ ಲಾಸ್ಟಲ್ಲಿ ಒಂದು ಲೈಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ರೆಡಿ ಆಗುತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಈ ಥರ ಹಿಟ್ಟಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಈ ಥರ ಪ್ರೆಷರ್ ತುಂಬ ಆಗದೆ ಈ ಥರ ಲೈಟಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟು ದಪ್ಪ ಇರೋ ಥರ ಲಟ್ಟಿಸ್ಕೊಂಡ್ರೆ ಸಾಕು, ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳೋಕೆ ಹೋಗ್ಬಾರ್ದು ಈ ಪರೋಟ. ಇದೇ ಥರ ಉಳಿದಿರೋದನ್ನು ಕೂಡ ಲಟ್ಟಿಸ್ಕೊಳ್ಳೋಣ. ಈಗ ಲಟ್ಟಿಸಿಟ್ಕೊಂಡಿರೋ ಪರೋಟನ ಬೇಯಿಸ್ಕೊಳ್ಳೋಣ. ನಾನು ಕಾವಲಿಗೆ ಬಿಸಿಯಾಗೋದು ಬಿಟ್ಕೊಂಡಿದ್ದೆ, ಈಗ ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ. ಈ ಥರ ಎಲ್ಲ ಕಡೆನೂ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈ ಥರ ನಿಧಾನವಾಗಿ ಪರೋಟನ ಹಾಕ್ಕೊಳ್ಳಿ. ಲೋ ಮತ್ತು ಮೀಡಿಯಂ ಫ್ಲೇಮ್ನ ನಡುವೆ ಇಟ್ಟು ಈ ಪರೋಟನ ಬೇಯಿಸ್ಕೊಳ್ಬೇಕು. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಎಣ್ಣೆನ ಹಚ್ಚಿದ್ನ ತಿರುಗಿಸಾಕ್ತಾ ಇದ್ದೀನಿ. ಈ ಥರ ಲೈಟಾಗಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ನೋಡಿ ಈ ಥರ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಪರೋಟನ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಥರ ಉಳಿದಿರೋ ಪರೋಟನ ಕೂಡ ಬೇಯಿಸ್ಕೊಳ್ಳೋಣ. ಈಗ ರುಚಿ ರುಚಿಯಾದ ಗೋಬಿ ಪರೋಟ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸರ್ತಿ ಮನೇಲಿ ಮಾಡಿ ನೋಡಿ. ನನಗ ಇದು ಒಳಗಡೆ ಹೇಗೆ ಬಂದಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಒಳಗಡೆ ಈ ಥರ ಬಂದಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಅನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.